ಮತ್ತೆ ರಾಜ್ಯಪಾಲರ ಅಂಗಳ ತಲುಪಿದೆ ಪತ್ರ ವ್ಯವಹಾರ. ಸಚಿವ ಚಲುವರಾಯ ಸ್ವಾಮಿ ವಿರುದ್ಧ ದೂರಿನ ಪತ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಸಚಿವ ಚಲುವರಾಯ ಸ್ವಾಮಿ. ಪತ್ರದ ಬಗ್ಗೆ ರಾಜ್ಯಪಾಲರಿಗೆ ಸಚಿವರಿಂದ ವಿವರಣೆಯನ್ನು ನೀಡಲಾಗುತ್ತಿದೆ. ಆ ಪತ್ರ ನನ್ನ ವಿರುದ್ಧ ದೂರು ಅಂತ ಹೇಳಲಾಗ್ತಾ ಇದೆ, ಆದರೆ ಯಾವುದೇ ಅಧಿಕಾರಿಗಳು ಈ ರೀತಿಯ ದೂರನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ನನಗಿದೆ ಅಂತೇಳಿ ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಸಲ್ಲಿಕೆಯಾಗಿರುವಂತಹ ದೂರಿನ ಪತ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ವಿವರಣೆಯನ್ನು ನೀಡೋದಕ್ಕೆ ರಾಜ್ಯಪಾಲರ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಸಚಿವ ಚಲುವರಾಯ ಸ್ವಾಮಿ. ರಾಜ್ಯಪಾಲರ ಅಂಗಳಕ್ಕೆ ತಲುಪಿತು ಮತ್ತೆ ಪತ್ರದ ವ್ಯವಹಾರ. ಅವರ ವಿರುದ್ಧ ಕೃಷಿ ಇಲಾಖೆ ಅಧಿಕಾರಿಗಳು ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪ ಮಾಡಿ ರಾಜ್ಯಪಾಲರಿಗೆ ಏನು ದೂರನ್ನು ಸಲ್ಲಿಕೆ ಮಾಡಿದ್ರು, ಆ ದೂರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಹೋಗಿತ್ತು. ರಾಜ್ಯಪಾಲರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಅಂತ. ಈಗ ಆ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯ ಸ್ವಾಮಿ ಇದೀಗ ರಾಜ್ಯಪಾಲರ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯಪಾಲರ ರಾಜಭವನಕ್ಕೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಚಲುವರಾಯ ಸ್ವಾಮಿಯವರು ರಾಜ್ಯಪಾಲರ ಕಚೇರಿಗೆ ಹೋಗಿರುವಂಥ ದೃಶ್ಯಗಳು. ರಾಜ್ಯಪಾಲರಿಗೆ ಭೇಟಿ ಮಾಡಿ ಅವ್ರಿಗೆ ಈ ಪತ್ರದ ಕುರಿತಾಗಿ ಮಾಹಿತಿಯನ್ನು ನೀಡಲಿದ್ದಾರೆ ಸಚಿವ ಚಲುವರಾಯ ಸ್ವಾಮಿ. ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳಿಂದಲೇ ಈಗ ಈ ರೀತಿಯ ಪತ್ರವೊಂದು ರಾಜ್ಯಪಾಲರ ಕಚೇರಿಗೆ ಹೋಗಿದೆ, ರಾಜ್ಯಪಾಲರ ಕಚೇರಿಯಿಂದ ಅದು ಸರ್ಕಾರಕ್ಕೆ ಶರ ಹೋಗಿದೆ ಅಂತಂದರೆ ಈ ವಿಚಾರವನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಅಧಿಕಾರಿಗಳು ಬರೆದಿಲ್ಲ, ಇದೊಂದು ನಕಲಿ ಪತ್ರ, ಇದು ರಾಜಕೀಯ ಷಡ್ಯಂತ್ರ ಅಂತೇಳಿ ದೂರನ್ನು ನೀಡೋದಕ್ಕೆ ಸಚಿವ ಚಲುವರಾಯ ಸ್ವಾಮಿ ಈಗ ರಾಜ್ಯಪಾಲರಿಗೆ ಭೇಟಿ ಆಗೋದಕ್ಕೆ ಹೋಗಿದ್ದಾರೆ. ರಾಜ್ಯಪಾಲರಿಗೆ ಹಾಗಾದರೆ ಚಲುವರಾಯ ಸ್ವಾಮಿ ಏನೆಲ್ಲ ಕೇಳಬಹುದು, ಮತ್ತು ಯಾವ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿ ಕೊಡ್ಬೋದು, ಮತ್ತು ಇನ್ನು ಇದನ್ನು ಸರ್ಕಾರ ಕೂಡ ತನಿಖೆಗೆ ಒಪ್ಪಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಹೇಳಿದ್ದಾರೆ. ತನಿಖೆ ಮಾಡಿಸಿ ಈ ಷಡ್ಯಂತ್ರದ ಹಿಂದೆ ಇರುವಂಥವ್ರು ಯಾರು, ಇದು ರಾಜಕೀಯ ಷಡ್ಯಂತ್ರದ ಪಿತೂರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೋಗರ್, ಕೃಷಿ ಸಚಿವರ ಏನು ಲಂಚದ ಆರೋಪ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರುವಂಥ ಈ ಪತ್ರ ಏನಿದೆಯಲ್ಲ, ಈ ಪತ್ರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಈಗ ಸಂಪರ್ಕದಲ್ಲಿ ಇಲ್ಲ, ಮತ್ತೆ ಅವ್ರನ್ನ ಪ್ರಯತ್ನಿಸುವಂತಹ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಆದ್ರೆ ಈಗ ಚಲುವರಾಯ ಸ್ವಾಮಿ ಅವರ ವಿರುದ್ಧ ಸಲ್ಲಿಕೆ ಆಗಿರುವಂಥ ಈ ದೂರಿನ ಪತ್ರ ಏನಿದೆಯಲ್ಲ, ಇದು ಸರ್ಕಾರಕ್ಕೂ ದೊಡ್ಡ ಮುಜುಗರ. ಸರ್ಕಾರ ಈ ದೂರನ್ನು ಸಮರ್ಥಿಸಿಕೊಳ್ಳುತ್ತಾ ಅಥವಾ ಇದನ್ನು ಅಲ್ಲಗೆಳೆಯುತ್ತಾ, ಈ ಪ್ರಶ್ನೆ ಸಹಜವಾಗಿದೆ. ಇದು ನಕಲಿ ಪತ್ರ ಆಗಿದ್ರೆ ಓಕೆ, ಇನ್ ಕೇಸ್ ಅಸಲಿ ಪತ್ರ ಆಗಿದ್ರೆ ಇದು ಸರ್ಕಾರಕ್ಕೆ ದೊಡ್ಡ ಮುಖಭಂಗ. ರಾಜ್ಯಪಾಲರ ಕಚೇರಿಗೆ ಸಚಿವರೊಬ್ಬರ ಭ್ರಷ್ಟಾಚಾರದ ಕುರಿತಾದ ದೂರು ಸಲ್ಲಿಕೆ ಆಗುತ್ತೆ ಅಂತಂದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಇದೊಂದು ಕಪ್ಪು ಚುಕ್ಕಿಯಾಗಿ ಕಂಡುಬರುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಸೊ ಹೀಗಾಗಿ ಇದನ್ನ ಸಮರ್ಥವಾಗಿ ತನಿಖೆ ಮಾಡಿ, ಇದು ರಾಜಕೀಯ ಷಡ್ಯಂತ್ರದ ಪಿತೂರಿನ, ಇದು ಅವರ ವಿರೋಧಿ ಬಣ ಮಾಡಿರ್ತಕ್ಕಂಥ ಷಡ್ಯಂತ್ರನ, ಅಥವಾ ನಿಜಕ್ಕೂ ಕೂಡ ಪತ್ರವನ್ನು ಅಧಿಕಾರಿಗಳು ಬರೆದಿದ್ರ, ಇದೆಲ್ಲವನ್ನು ಕೂಡ ಈಗ ಸಂಕ್ಷಿಪ್ತವಾಗಿ ತನಿಖೆಯನ್ನು ಮಾಡಬೇಕಾಗತ್ತೆ. ರಾಜ್ಯಪಾಲರ ಕಚೇರಿ ಯಾರು ಬೇಕಾರೋ ಅವರು ಏನು ಬೇಕಾರೋ ಅದನ್ನು ತಂದುಕೊಟ್ರೆ ಸ್ವೀಕಾರ ಮಾಡೋದಿಲ್ಲ. ರಾಜ್ಯಪಾಲರ ಕಚೇರಿ ಅದನ್ನು ತೆಗೆದುಕೊಂಡಿದೆ ಅಂತಂದರೆ ಅದನ್ನು ತಂದುಕೊಟ್ಟವ್ರು ಯಾರು ಅನ್ನುವಂಥದ್ದು ಗೊತ್ತೇ ಇರುತ್ತೆ. ಸೊ ಹೀಗಾಗಿ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಒಂದು ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಿನ ಪ್ರಶ್ನೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೋಗರ್, ಕೃಷಿ ಸಚಿವರ ವಿರುದ್ಧ ಸಲ್ಲಿಕೆ ಆಗಿರುವಂತಹ ಈ ದೂರಿನ ಪತ್ರಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡೋದಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಚಲುವರಾಯ ಸ್ವಾಮಿ. ಸೊ ಏನೆಲ್ಲ ವಿವರಣೆ ಕೊಡುವ ಸಾಧ್ಯತೆ ಇದೆ? ವಿಜಯ್ ಭಾಸ್ಕರ್, ಈಗಾಗಲೇ ಏನು ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಮೇಲೆ ಏನು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಂದ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಕ್ರಮ ಕೈಗೊಳ್ಳುವಂತೆ ಒಂದು ಪತ್ರ ಕೂಡ ಸೂಚನೆ ಕೂಡ ಕೊಟ್ಟಿದ್ರು. ಸೊ ಇದಕ್ಕೆ राज्यपालರಿಗೆ ದೂರ ಕೊಟ್ಟಿದ್ದೆ ಫೇಕ್ ಅನ್ನುವಂತ ರೀತಿಯಲ್ಲಿ ಸರ್ಕಾರದ ಹಲವು ನಾಯಕರು ಕೂಡ ಹೇಳಿದ್ರು, ಸ್ವತಃ ಚಲುವರಾಯ ಸ್ವಾಮಿ ಅವರು ಕೂಡ ಹೇಳಿದ್ರು. ಸೋ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಐಡಿ ತನಿಖೆಗೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೂಚನೆ ಮಾಡಿದ್ದಾರೆ. ಆದ್ರೆ ಇದರ ಸತ್ಯಾಸತ್ಯತೆ ಏನು, ನಿಜವಾಗಿಯೂ ಕೂಡ ಕೊಟ್ಟಿದ್ದಾರಾ, ದೂರ ಕೊಟ್ಟವರು ಯಾರು ಅನ್ನುವಂಥದ್ದನ್ನ ತಿಳಿದುಕೊಳ್ಳಲಿಕ್ಕೆ ಇವತ್ತು ಏನು ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಶಾಸಕರು ಮತ್ತು ಸಚಿವರ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಕೊಟ್ಟರು ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡಿ ಅನ್ನುವಂತ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೆ ಇನ್ನು ಅದನ್ನ ಆ ಲೆಟರ್ ಗಳನ್ನ ಯಾರು ಕಳಿಸಿದ್ದಾರೆ, ಯಾರು ದೂರ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಪರಿಶೀಲಿಸಿ ನಿಮ್ಮ ಸಿಬ್ಬಂದಿಗಳಿಗೆ ಮುಂದಿನ ಕ್ರಮ ವಹಿಸುವಂತೆ ನೀವು ಆದೇಶ ಕೊಡಿ ಅನ್ನುವಂಥದ್ದನ್ನ ರಾಜ್ಯಪಾಲರಿಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತಹ ವಿಚಾರ. ಹಾಗಾಗಿ ಅದಕ್ಕೆ ರಾಜ್ಯಪಾಲರು ಕೂಡ ಉತ್ತಮವಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಅಂತ ಒಂದು ದೂರುಗಳು ಬಂದಲ್ಲಿ ನಾನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಹೇಳ್ತೀನಿ ಅನ್ನುವಂತಹ ಒಂದು ವಿಶ್ವಾಸನ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರು ಹೇಳಿದರೆ, ಅದೇ ರೀತಿ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಹೇಳಿರುವಂತದ್ದು. ಹಾಗಾಗಿ ಇವತ್ತಿನ ಒಂದು ಏನು ರಾಜ್ಯಪಾಲರ ಭೇಟಿ ಏನಿದೆ ಇದು ನಮಗೆ ಸಫಲತೆ ಕಂಡಿದೆ, ಇದರಿಂದ ರಾಜ್ಯಪಾಲರು ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿರುವಂತದ್ದು. ವಿಜಯ್ ಭಾಸ್ಕರ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಹುಗರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿ ಇದೊಂದು ನಕಲಿ ಪತ್ರ, ನನ್ನ ವಿರುದ್ಧ ಯಾವುದೇ ಅಧಿಕಾರಿಗಳು ದೂರನ್ನು ಕೊಟ್ಟಿಲ್ಲ, ನನಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ, ಹೀಗಾಗಿ ನಿಮ್ಮ ಕಚೇರಿಗೆ ತಂದುಕೊಟ್ಟಂಥ ಈ ಪತ್ರದ ಕುರಿತಾಗಿ ನೀವು ತನಿಖೆಯನ್ನು ಮಾಡಿಸಬೇಕು, ಅವರು ಯಾರು ಅಂತೇಳಿ ನೀವು ವಿಚಾರಣೆ ಮಾಡಬೇಕು. ಸೊ ಹೀಗಾಗಿ ಇದು ಸರ್ಕಾರಕ್ಕೂ ಕೂಡ ದೊಡ್ಡ ಮುಜುಗರ ತರುವಂತಹ ವಿಚಾರವಾಗಿದೆ. ಇದನ್ನು ಸರ್ಕಾರ ಕೂಡ ಸಿಐಡಿ ತನಿಖೆಗೆ ಒಪ್ಪಿಸುವಂಥ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಅಂತೇಳಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿ ಚಲುವರಾಯ ಸ್ವಾಮಿ ವಿವರಣೆಯನ್ನು ಕೊಟ್ಟಿದ್ದಾರೆ.